ನಮ್ಮ ಸಮೀಪ ಬರೋದಿಲ್ಲ. ಯಾವಾಗ ಸ್ಪೋರ್ಟ್ ಮಾಡಬೇಕು, ಯಾವಾಗ ಮೌನವಾಗಿರ್ಬೇಕು, ಎಲ್ಲ ನಾವು 30 ವರ್ಷ ನಮ್ಮ ಅನುಭವದಾಗ ನಾವು ಗಾಡಿ ಹಿಡಿತೇವೆ. ಸರ್, ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಸಚಿವರು, ನಮ್ಮ ಗಮನಕ್ಕೆ ಬಂದಿರಬಹುದು. ಕಾರಜೋಳ ಅವರು ಹೇಳ್ತಾರೆ ಎಲ್ಲ ಶಾಸಕರು ನಮ್ಗೆ ಸಪೋರ್ಟ್ ಮಾಡಿದ್ರು, ಒಬ್ಬರಿಂದ ನಮಗೆ ಗೊಂದಲ ಆಯಿತು ಅಂತ ಹೇಳ್ತಾರೆ. ಜೊತೆಗೆ ಸಚಿವ ಇನ್ನೊಬ್ರು ನಮ್ಮ ವಿ ಸೋಮಣ್ಣ ಅವರು, ನಾನು ಅದನ್ನು ಖಂಡಿಸ್ತೇನೆ ಹೇಳುವಂತ ಹೇಳಿಕೆ ತಮ್ಮ ಗಮನಕ್ಕೆ ಬಂದಿದೆಯಾ? ನೋಡ್ರಿ, ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಇರ್ತದೆ. ಸಚಿವರು ಹೌದು, ಒಬ್ಬರೇ ಗಲಾಟೆ ಮಾಡಿದ್ರು, ಯಾರೂ ಮಾಡಿರಲಿಲ್ಲ. ಅವ್ರು ಯಾರು ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಗಲಾಟೆ ಉಳ್ಕಿದ ಶಾಸಕರು ಅಭಿವೃದ್ಧಿ ಸಲಾಗಿ ಮಾತಾಡಿದ್ರು, ಒಬ್ಬರು ಸುಮ್ಮ ಸುಮ್ಮನೆ ಎದ್ದು ತಮ್ಮ ನಿಷ್ಠೆಯಿಂದ ಮುಖ್ಯಮಂತ್ರಿಗೆ ತೋರಿಸಲಾಗಿ ಗಲಾಟೆ ಮಾಡಿದ್ರು. ಉಳಿದ ಎಲ್ಲ ಶಾಸಕರು ಶಿಸ್ತಿನಿಂದ ತಮ್ಮ ಭಾವನೆ ಹೇಳಿದ್ರು. ಕಾರಜೋಳ ಅವರು ಹೇಳಿದ್ದು ಸತ್ಯ, ಒಬ್ಬರೇ ಶಾಸಕರು ಅವರು. ನಿಮ್ಗೆ ಮೇಲೆ ಮೇಲೆ ಏನು ಕೊಡ್ತಾರಲ್ಲ ಹದ್ಯಾಗ ಬಿದಾಗ ಮಾಹಿತಿ ನಮಗೆ ಬಂತು. ರೇಣುಕಾಚಾರ್ಯ ಅವರೇ ನಿಮ್ಮನ್ನು ಪ್ರಶ್ನೆ ಮಾಡಿದ್ರು, ಹೇಳುವಂತ ನೀವು ಅವ್ರ ಹೆಸರು ಹೇಳ್ತಾ ಇಲ್ಲ, ನಮಗೆ ನಾವು ಕಲೆ ಹಾಕಿರೋ ಮಾಹಿತಿ. ನೀವು ಅಂದಿರಿ, ನನ್ನ ಬಾಯಿಲೆ ಅಂದಿಲ್ಲ. ಓಕೆ, ಕಾರಜೋಳ ಹೇಳಿದ್ದು ಸತ್ಯ, ಒಬ್ಬರೇ ಶಾಸಕರು. ಇಲ್ಕಂದ್ರೆ ಇಬ್ರು ಆಗ್ತಿದ್ರು, ಇಬ್ರು ಆಗಿಲ್ಲ ಅಂದ್ರೆ ಕಾರಜೋಳ ಅವರು ಅವ್ರನ್ನ ಗುರಿ ಇಟ್ಟು ಹೊಡೆದಾರೆ, ನನ್ನಲ್ಲ. ಸರ್, ನೀವು ತುಂಬಾ ಬರೀ ಮಾತಾಡಿದ್ದೀರಿ, ನಾವು ಭಾಳ ನೇರವಾಗಿ ಬಂದು ಕೇಳ್ತೀವಿ, ಯಾಕಂದ್ರೆ ಇವತ್ತು ಭಾಳ ಕೂಲಾಗಿ ಮಾತಾಡ್ತಾ ಇದ್ದೀರಿ. ಸರ್, ನೀವು ಹಿಂದೆ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡದೇ ಇರುವಂತ ಸಮಯದಲ್ಲಿ ಯಡಿಯೂರಪ್ಪ ಅವರು ಪರವಾಗಿ ಮಾತಾಡಿದ್ರಿ, ಸರ್ಕಾರ ಹಣವನ್ನು ಕೊಡಬೇಕು ಅಂತ. ಅಭಿವೃದ್ಧಿ ವಿಚಾರ ಬಂದಾಗ ನಾನು ಅದಕ್ಕೆ ಮುಂದುವರಿಸ್ತೇನೆ. ಈಗ ಏಕಾಏಕಿ ಯತ್ನಾಳ್ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ, ಚರ್ಚೆ ಆಗ್ತಾ ಇದೆ. ಸರ್, ಇದಕ್ಕೊಂದು ಸ್ಪಷ್ಟನೆ ಕೊಡ್ಬೋದಾ? ಸ್ಪಷ್ಟನೆ ನಾನು ಮಂತ್ರಿ ಸಲಾಗ ಯಾರು ಕೈಕಾಲು ಹಿಡಿದಿಲ್ಲ. ನಾನು ಯಡಿಯೂರಪ್ಪನವ್ರ ಮನೆಗೆ ಎಂದೂ ಮಂತ್ರಿ ಸಲಾಗ ಹೋಗಿಲ್ಲ. ಕೇಂದ್ರ ಅಭಿವೃದ್ಧಿಗೆ ಹಣ ಕೊಡಬೇಕು, ಪ್ರವಾಹ ಪೀಡಿತರಿಗೆ ಜನರ ಭಾವನೆಗಳನ್ನು ಹೇಳುವಂಥದ್ದು ಮಾಡಿದ್ದೀನಿ. ಅನ್ಯಾಯ ಆದಾಗ ನಾ ಧ್ವನಿ ಎತ್ತವನೆ, ಅದಕ್ಕೂ ಅಂಜು ಮಗ ಅಲ್ಲ. ನಾವು ಉತ್ತರ ಕರ್ನಾಟಕದವ, ಬಿಜಾಪುರದವ. ನನ್ನ ರಾಜಕೀಯ ಜೀವನ 30 ವರ್ಷ ಆಯ್ತು. ನಾನು 5 ಸಲ ಆರಿಸಿ ಬಂದಿದ್ದೀನಿ, 3 ಸಲ ಸೋತಿದ್ದೀನಿ. ಜನಪರ ಧ್ವನಿ ನನ್ನ ಯಾರೂ ಅಳಗಲಾಡ್ಸೋಕ್ಕಾಗೋದಿಲ್ಲ. ಮತ್ತು ಎಂದೂ ನಾನು ಕ್ಷಮೆ ಯಾಚಿಸಿದ್ದೇನೆ, ನಾನು ಹಾಗೆ ಹೇಳಿದ್ದಿಲ್ಲ, ಮಾಧ್ಯಮಗಳೇ ತಿರುಚಿದ್ದಾವೆ ಅನ್ನೋ ಡೈಲಾಗ್ ಹೊಡೆದಿಲ್ಲ. ಇಡೀ 20-30 ವರ್ಷದಾಗ ಹೇಳಿಲ್ಲ ಅಂದ್ರೆ ಹೇಳಿನಿ, ಇಲ್ಲ ಅಂದ್ರೆ ಇಲ್ಲ. ನಿಮಗೆ ಯಾವುದೇ ಸರ್ಕಾರಕ್ಕೆ ಇರ್ಸ್ ತರಬೇಕು ಅಂತ ಉದ್ದೇಶ ಇಲ್ಲ, ಅಭಿವೃದ್ಧಿಗೋಸ್ಕರ ಮಾತಾಡ್ತೀನಿ. ಅಭಿವೃದ್ಧಿ ಸಲುವಾಗಿ ಮಾತಾಡಬೇಕಾಗ್ತದೆ. ನಾ ಜನಪ್ರತಿನಿಧಿ, ಜನರ ಸಲುವಾಗಿ ಮಾತಾಡೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಉತ್ತರ ಕರ್ನಾಟಕ ನೀರಾವರಿ ಬಗ್ಗೆ ನಾನು ಮಾತಾಡ್ತೀನಿ, ಅದರಲ್ಲಿ ಏನು ತಪ್ಪಿಲ್ಲ. ಅದು ಪಕ್ಷ ವಿರೋಧಿ ಆಗುವುದಿಲ್ಲ, ಅದು ಜನಪರವಾದಂಥ ನನ್ನ ಧ್ವನಿಯನ್ನು ವಿಧಾನಸಭೆಯಲ್ಲೂ ನಾನು ಮಾತಾಡಿದೆ. ಶುದ್ಧ ಕುಡಿನೀರಿನ ಘಟಕ ಅನ್ಯಾಯ ಆದಾಗೂ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಮಾತಾಡಿದೆ. ಅವತ್ತು ಮುಖ್ಯಮಂತ್ರಿಗಳು ಜಂಟಿ ಸಮಿತಿ ಮಾಡಿದ್ರು. ನಾನು ಸರ್ಕಾರನಾಗಿತ್ತು, ಸರ್ಕಾರ ತಪ್ಪು ಮಾಡಿದಾಗೂ ಕೋವಿಡ್ ವಿಚಾರದಲ್ಲಿ ಇವತ್ತಿನ ಖಾಸಗಿ ಆಸ್ಪತ್ರೆಗಳ ಬಗ್ಗೆನೂ ನಾನು ಮಾತಾಡಿದೆ. ನಾನೇ ಸ್ವತಃ ಮಣಿಪಾಲದಲ್ಲಿ 3 ಲಕ್ಷ 80 ಸಾವಿರ ಕೊಟ್ಟು ನಾನು ಟ್ರೀಟ್ಮೆಂಟ್ ಮಾಡಿದೆ. ಸಾಮಾನ್ಯ ಜನರ ಪಾಡೇನು ಕುಟುಂಬ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಏನು ಮಾಡ್ತಾ ಇದ್ದ ಪ್ರಶ್ನೆ ಮಾಡಿದೆ. ತಪ್ಪೇನ್ರಿ, ಇದಂಗೆ ಪಕ್ಷ ವಿರೋಧಿ ಆಗ್ತದೆ? ಈಗಿನ ಶಿಕ್ಷಣ ಬಗ್ಗೆ ಕೇಳಿದ್ರು, ನಾನು ಹೇಳಿದೆ 1 ವರ್ಷದ ಪೂರ್ತಿ ಫೀ ತಗೋದಿಲ್ಲ. ನಾನು ಶಿಕ್ಷಣ ಸಂಸ್ಥೆ ಅದಾವೆ, ನಾನು 7-8 ನನ್ನ ಸಂಸ್ಥೆಯೊಳಗೆ 4-5 ಸಾವಿರ ಮಕ್ಕಳು ಕಲಿತಾರೆ. ನೀವು 2 ತಿಂಗಳದಕ್ಕೆ ಎಷ್ಟಾಗ್ತದೆ ಅಷ್ಟನ್ನು ನೀವು ಕಲೆಕ್ಟ್ ಮಾಡಿ. ಇದಕ್ಕೆ ಸ್ವಲ್ಪ ಖಾಸಗಿ ಸಂಸ್ಥೆಗಳು ಸ್ವಲ್ಪ ಅನುದಾನ ಕೊಡಬೇಕು ಇಂಥ ಪರಿಸ್ಥಿತಿಯಲ್ಲಿ. ಸರಿ, ನೀವು ಹೇಳ್ತಾ ಅಭಿವೃದ್ಧಿ ಬಗ್ಗೆ ಕರೆಕ್ಟ್. ಸೋಮಣ್ಣ ಅವ್ರು ಮತ್ತೆ ನಿಮ್ಮ ಮಾತನ್ನು ಖಂಡಿಸ್ತೇನೆ ಅಂತ ಯಾಕೆ ಹೇಳ್ತಾರೆ ಸಾರ್ವಜನಿಕವಾಗಿ? ಪಾಪ ನೋಡ್ರಿ, ಅಲ್ಲಿ ಯಾರು ಖಂಡಿಸಿಲ್ಲ ನಾ ಮಾತಾಡಾಗ. ಎಲ್ಲರೂ ನನ್ನದಕ್ಕೆ ಒಬ್ಬರೇ ಒಬ್ಬರು ಶಾಸಕರು ಏನಂದ್ರಲ್ಲ, ಅವ್ರು ಒಬ್ಬರೇ ಗಲಾಟೆ ಮಾಡಿದ್ ಬಿಟ್ರೆ ಎಲ್ಲರೂ ನನ್ನ ಸಹಮತ ಕೊಟ್ಟಾರಂಗ. ಏನೋ ಪ್ರತಿಭಟನೆ ಮಾಡಿದ್ರೆ ಸಹಮತ ಅಲ್ಲ, ನನ್ನ ಜೊತೆಗೆ ಅದಾರ ಅಂದಂಗೆಲ್ಲ. ಪಾಪ ಅವರು ಅತಿ ನಿಷ್ಠೆ ತೋರಿಸ್ಬೇಕು, ಪಟಕ್ಕನೆ ಮಂತ್ರಿ ಆಗು, ಉಪಮುಖ್ಯಮಂತ್ರಿ ಏನೇನು ಆಸೆ ಇಟ್ಕೊಂಡಿರ್ತಾರ. ನಾ ಅಂತಾವಲ್ಲ, ಅವ್ರ ಹೆಸರು ಹೇಳಕ್ ಯಾಕೆ ಲೇಟ್ ಆಗ್ತಾ ಇದಾರೆ ಯತ್ನಾಳರು ಅಂತ. ಅವ್ರು ಚಿಕ್ಕವರು ಅನ್ನೋ ಸರ್, ಗೋವಿಂದ ಕಾರಜೋಳ ಅವರು ಹೆಸರು ಹೇಳಲ್ಲ, ಗೋವಿಂದ ಕಾರಜೋಳ ಅವರು ಹೆಸರು ಹೇಳಲ್ಲ. ಈ ನಾಯಕ ಹೆಸರು ಹೇಳಿ, ಯಾರು ಆರೋಪ ಮಾಡ್ಯಾರ ಉಪಮುಖ್ಯಮಂತ್ರಿಗಳು, ಅವ್ರಿಗೆ ಹೆಸರು ಹೇಳೋಷ್ಟು ಧೈರ್ಯ ಇಲ್ಲ ಅಂದಮೇಲೆ ನಾ ಒಬ್ಬ ಸಾಮಾನ್ಯ ಶಾಸಕ ಸದಾನಂದ ಗೌಡ ಮಂದಿ ಹೇಳ್ಯಾರ. ನಾ ಸಾಮಾನ್ಯ ಶಾಸಕನಾಗಿ ನಾ ಅಟ್ಟೆ ಹೇಳ್ಬೋದು. ನೀವು ಭಾಳ ಎಲ್ಲವನ್ನು ಓಪನ್ ಆಗಿ ಹೇಳ್ತೀರಿ ಸರ್. ಮೊನ್ನೆ ನೀವು ಮಾತಾಡಿದಾಗ ಯಡಿಯೂರಪ್ಪ ಅವ್ರಿಗೆ ಬೇಸರ ಆಯ್ತಾ? ಮೊನ್ನೆ ಸಭೆಯಲ್ಲಿ ಮಾತಾಡಿದಾಗ ಅದು ಏನಾಯ್ತು, ಅಲ್ಲಿ ವಿಡಿಯೋ ಇರಲಿಲ್ಲ, ಆಡಿಯೋ ಇರಲಿಲ್ಲ. ಅಲ್ಲ ಯಾಕಂದ್ರೆ ನಾ
ಗೋವಿಂದ ಕಾರಜೋಳರು ನಮ್ಮ ಹಿರಿಯ ನಾಯಕರದಾರ. ಮತ್ತೆ ಶಿಸ್ತು ಸಮಿತಿಗೆ ಶಿಫಾರಸು ಮಾಡಿದೀವಿ ಅಂತಾರೆ ಅಧ್ಯಕ್ಷರು, ಯಾಕೆ ಅದು? ಪಾಪ ಮಾಡಿಲ್ಲ, ಸುಮ್ಮನೆ ನೀವು ಮಾಧ್ಯಮದವ್ರು ಹೊಡಿತೀರಿ ನಮ್ಗೇನ್ ಮಾಡಿ. ನಿಮ್ಗೆ ಮಾಧ್ಯಮದವ್ರಿಗೆ ಎಲ್ಲಿದೋ ಒಂದು ಸಂದೇಶ ಬರ್ತದೆ ನಿಮ್ಮ ಬಾಸುಗಳಿಗೆ, ನಿಮ್ಮ ಚಾನಲ್ ಬಾಸುಗಳಿಗೆ, ನೋಡಿ ಸರ್ ಯತ್ನಾಳದ ಭಾಳ ಹೈಲೈಟ್ ಮಾಡ್ತಾ ಇದ್ದಾರೆ, ತಕ್ಷಣ ಅದನ್ನು ಕುಗ್ಗಿಸ್ಬೇಕು ಸರ್ ಅಂತ. ಅಲ್ಲಿದೊಂದು ಬರ್ತೈತೆ, ಎಲ್ಲಿ ಈ ಕಡೆ ಎಲ್ಲೋ ಎಲ್ಲೋ ಐತಿ ಶಿವಾನಂದ ಸರ್ಕಲ್ ಮೇಲೆ ಎಲ್ಲೋ, ಅಲ್ಲಿದೊಂದು ಸಂದೇಶ ನಿಮ್ಮ ಬಾಸುಗಳಿಗೆ ಬಂದ ತಕ್ಷಣ ನೀವು ಏನು ಮಾಡ್ತೀರಿ? ಬೆಳಿಗ್ಗೆ ಚೆನ್ನಾಗಿ ತೋರಿಸ್ತಾರೆ ಯತ್ನಾಳ್ ಭಾರಿ ಮಾತಾಡಿದ್ರು, ಮಧ್ಯಾಹ್ನ ನಾಲಿಗೆ ಬಿಟ್ಟ ಹರಿಗೆಟ ಯತ್ನಾಳ್, ಸಾಯಂಕಾಲ ವಿವಾದಾತ್ಮಕ ಹೇಳಿ ಯತ್ನಾಳ್. ಹೆಂಗೆ ಹೆಂಗ ಸಾಯಂಕಾಲ ಆಗ್ತದೆ, ಸಂಜೆ ಮುಂದೊಂದು ಒಂದು ಎಪಿಸೋಡ್ ಮಾಡ್ತೀವಿ, ಇಂಥ ಮುಖ್ಯಮಂತ್ರಿ ನೋಡಿಲ್ಲ, ಇಂಥ ಧೀಮಂತ ಹುಲಿ ನೋಡಿಲ್ಲ, ಬರ್ತೈತೆ.